ಪತ್ರಿಕೆ ಬಂದರೆ ಯಾರಾದರೂ ಮಾತಾಡಿದ್ರೆ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಅದನ್ನು ಕೇಸ್ ಮಾಡುವಂಥದ್ದು. ನಮ್ಮ ನ್ಯಾಯಾಂಗ ಆ ಕೆಲಸ ಮಾಡಿದ್ರೆ ಭಾಳ ದೊಡ್ಡ ನಮ್ಗೆ ಸಹಾಯ ಮಾಡೋದಕ್ಕಾಗ್ತದೆ. ನಮ್ಮ ಜನರಿಗಿಂತ ಎಚ್ಚರ ಆಗಕ್ಕೆ ಸಾಧ್ಯಿಲ್ಲ. ಯಾಕಂದರೆ ಬಡತನ ಕಾರಣಕ್ಕೂ ನಮ್ಮ ನೌಕರಿ ಹೋಗ್ತಾನ ಕಾರಣಕ್ಕೂ ಈಗ ಅಧಿಕಾರಿ ಸಾಹೇಬರು ಮಾಡೋದಿಲ್ಲ. ಈಗ ನಮಗೇನು ಮಾಡೋದು ಬಿಡ್ರಿ, ನಮಗೇನು ಮಾಡೋದು ಬಿಡ್ರಿ ಅನ್ನುವಂಥ ಪರಿಸ್ಥಿತಿ. ಈಗ ಅವ್ರು ಹೇಳ್ಕೊಳ್ಳಿಕ್ಕಿದ್ದಾರಲ್ರಿ, ಇವ್ರನ್ನ ಜಗಿಸೋದು ಎಚ್ ಡಿ ಕುಮಾರಸ್ವಾಮಿ ಅವ್ರನ್ನ ಬಂದ್ರಪ್ಪ ನೀವು, ಅದು ಹೆಂಗಾಯಿತು ಏನೇನಾಯಿತು ನಮ್ಗೆ ಡಾಕ್ಯುಮೆಂಟ್ಸ್ ಕೊಡ್ರಿ, ಇಲ್ಲಾಂದ್ರೆ ಅದು ಸುಳ್ಳು ಅಂತ ಡಿಫೇಮೇಷನ್ ಕೇಸ್ ಅವ್ರ ಮೇಲೆ ಹಾಕ್ರಿ. ಸ್ವತಃ ಅವ್ರಿಗೆ ಹಾಕೋದಲ್ಲ ನ್ಯಾಯಾಂಗಕ್ಕೆ, ಇಬ್ಬರು ಮೇಲೆ ತಂದು ಮಾಡಿಲ್ಲ ಬಂದು ಸಾಬೀತು ಮಾಡಿಲ್ಲ ಅಂದ್ರೆ ಡಿಫೇಮೇಷನ್ ಕೇಸ್ ಆಗಲಿ, ನೀವು ಸಾಬೀತು ಮಾಡ್ರಿ ಅಂದ್ರೆ ಇವರು ಹಾಕಿ ನನಗೆ ಅನಿಸಿದಾಗ ಇದು. ಈಗ ಅವ್ರು ಆರೋಪ ಮಾಡ್ತಾರೆ ಅಷ್ಟೇ, ಕಾದಷ್ಟೇ ಅವ್ರ ಆರೋಪ ಪ್ರತ್ಯಾರೋಪ ಯಾಕೆ ಮಾಡ್ತಾ ಇದ್ದಾರಪ್ಪ ಅಂದರೆ ಜನ ಗೊಂದಲದಲ್ಲಿ ಬೆಳಿ, ಜನಕ್ಕೂ ಗೊಂದಲ ಆಗ್ಬಿಡ್ತು. ಅವ್ರಪ್ಪ ಅವ್ರು ಅಂತಾರೆ, ಈಗ ಒಂದು ಏನೋ ಒಬ್ಬರು ಇವತ್ತು ಮಾತಾಡಿದರು ಡಿ ಕೆ ಶಿವಕುಮಾರ್ ಅವರು, ಅದಕ್ಕೆ ಜನ ಏ ನೋಡು ಒಂದು ತೆಗೆದ್ರು ಅಷ್ಟು ಅವರು ಮಾತಾಡ್ತಾರೆ, ಅವ್ರ ಕಡೆ ಅವ್ರು ಇವ್ರು ತೆಗೆದ್ರು ಅಂತ ಹೇಳ್ತಾರೆ. ಇಲ್ಲೇ ಎರಡು ಗುಂಪುಗಳ ಮಧ್ಯೆ ಅಂದರೆ ಕಾಂಗ್ರೆಸ್ ಗುಂಪು ಮತ್ತು ಜೆ ಡಿ ಎಸ್ ಬಿ ಜೆ ಪಿ ಗುಂಪು, ಇವ್ರೊಳಗೆ ನಮ್ಮ ಕಾರ್ಯಕರ್ತರೊಳಗೆ ಬಡದಾಟ ಆಗ್ತದೆ ವಿನ ಅದೇನು ತರಗತಿ ಅಂತ ಕಾಣೋದಿಲ್ಲ. ಇಲ್ಲಿವರಿಗೆ ಕಂಡಿಲ್ಲ, ಅದಕ್ಕೆ ಕಾಣಬೇಕಾಗಿತ್ತಂದ್ರೆ ಇವತ್ತು ಒಬ್ಬ ರೆಸ್ಪಾನ್ಸಿಬಲ್ ಪರ್ಸನ್ಸ್ ಇದ್ದಾರೆ, ಅವ್ರೊಳಗೆ ಮಿನಿಸ್ಟರ್ಸ್ ಇದ್ದಾರೆ. ಈಗ ಪಾರ್ಟಿ ಪರ್ಸನಾಗಿ ಆರೋಪ ಮಾಡಿದ್ರು ಇವರು ಕಾಂಗ್ರೆಸ್ಸಿಗರು, ಆ ಒಂದೇ ಇವರು ಕೇಸ್ ಹಾಕಲಿಲ್ಲ. ನಾನು ಸ್ವತಃ ನ್ಯಾಯಾಂಗನ ಅವ್ರನ್ನ ಕರೆಸಿ ಅವ್ರಿಗೆ ನೀವು ಪ್ರೂವ್ ಮಾಡಿರಪ್ಪ, ಅವ್ರಿಗೆ ಸಾರ್ವಜನಿಕವಾಗಿ ಮಾನಹಾನಿ ಆಗ್ಯದ, ನೀವು ಪ್ರೂವ್ ಮಾಡಿರಿ ಇಲ್ಲ ತಪ್ಪು ದಂಡ ಕೊಡ್ರಿ ಅಂತೇಳಿ ಇವ್ರು ಬೇರೆ ಸಾಧ್ಯತೆ ಉಳಿದಾವ. ಇದನ್ನು ಮಾಡಬೇಕು ನಮ್ಮ ನ್ಯಾಯಾಂಗ, ಆದ್ರೆ ಅವರು ಮಾಡ್ತಾ ಇಲ್ಲ. ನ್ಯಾಯಾಂಗ ಕೂಡ ಎಲ್ಲೋ ಒಂದ್ ಕಡೆ ರಾಜಕೀಯ ಮುಷ್ಟಿಯಲ್ಲಿದೆ. ಯಾರು ಆಡಳಿತ ಕೂಡ ಪಕ್ಷದಲ್ಲಿರ್ತಾರೋ ಯಾವಾಗ್ಲೂ ಅವರ ಪರವಾಗಿ ಹೆಚ್ಚಾಗಿ ತೀರ್ಪು ಹೋಗುವಂತ ನಾವೆಲ್ಲರೂ ಕೂಡ ಕಂಡಿದ್ವಿ. ಸಾಕಷ್ಟು ಉದಾಹರಣೆಗಳು ನಮ್ಮ ಕಣ್ಮುಂದೆ ಇದೆ. ಹೈ ಪ್ರೊಫೈಲ್ ಕೇಸ್ ಆಗಿದ್ರೆ ಅಥವಾ ಯಾರಾದ್ರೂ ಪೊಲಿಟಿಷಿಯನ್ ಆಗಿದ್ರೆ ಒಂದ್ ರೀತಿ ಒತ್ತಡಕ್ಕೆ ಸಿಲುಕಿ ಆ ರೀತಿ ಮಾಡ್ತಾರ, ಅಥವಾ ಆಮಿಷಕ್ಕೊಳಗಾಗಿ ಆ ರೀತಿ ಮಾಡ್ತಾರೆ. ಇದೆಲ್ಲನೂ ಇಲ್ಲಿ ಒತ್ತಡಕ್ಕೊಳಗಾಗ್ತಾರೆ, ಆಮಿಷಕ್ಕೊಳಗಾಗ್ತಾರೆ, ಏನೇನು ಎಲ್ಲ ಏನಾಗಬಾರ್ದಲ್ಲ ಆಗ್ತದೆ. ಇವತ್ತು ನೋಡ್ರಿ ಈ ದೇಶದ ಎಲೆಕ್ಟ್ರಲ್ ಕಮಿಷನ್ ಎಲೆಕ್ಷನ್ ಕಮಿಷನ್ ಏನಂದ್ರಲ್ಲ ಕಮಿಷನ್, ಅದ್ರ ಕಮಿಷನರ್ನ ಒಂದು ಸೈಡೆಡ್ ಆಗಿ ಒಳಗೆ ಹಾಕುವಂಥ ಪ್ರಸಂಗ ಬಂದದ. ಅಲ್ಲಿ ಇನ್ನೊಬ್ಬ ವಿರೋಧ ಪಕ್ಷದ ಮಾತೇ ಇಲ್ಲ, ಹೆಸರಿಗಿದ್ದಾರೆ ಒಬ್ಬರು, 2-1 ಆಗಿಬಿಡ್ತದೆ ಮೆಜಾರಿಟಿ. ಹೀಗಾಗಿ ಇವತ್ತು ಮೊನ್ನೆ ಇಲೆಕ್ಷನ್ದಲ್ಲ ಹೆಚ್ಚು ಕಡಿಮೆ 179 ಕ್ಷೇತ್ರಗಳಲ್ಲಿ ಏರಾಪೇರಿ ಆಗಿದೆ. ಅಲ್ಲಿ ಇವು ಸೋಲು ಸಾಧ್ಯತೆಗಳು ಇದ್ದಾವ ಅಂತೇಳಿ ಈಗ ADR ಆರೋಪ ಮಾಡ್ತಾ ಇದೆ. ADR ಮತ್ತು ವೋಟ್ ಫಾರ್ ಡೆಮೋಕ್ರಸಿ ಅಂತೇಳಿ ಇನ್ನೊಂದು ಸಂಘಟನೆ ಅಲ್ಲ, ಅವರು ಇವತ್ತು ವಿತ್ ಡಾಕ್ಯುಮೆಂಟ್ರಿ ಮಾಡಿಟ್ಟಿದ್ದಾರೆ ಅದನ್ನು. ಇದೇನು ತೋರಿಸ್ತದಪ್ಪ ಅಂತಂದರೆ ನಮ್ಮ ಇಲೆಕ್ಷನ್ ಕಮಿಷನ್ ಸ್ವಾಯತ್ತ ಸಂಸ್ಥೆ, ಅದ್ರಲ್ಲಿ ಯಾರು ಹಸ್ತಕ್ಷೇಪ ಮಾಡೋದ್ರಿಂದ ನಾವು ಭರವಸೆ ಇಟ್ಟಿದ್ದೀವಿ. ಈ ಡೆಮೋಕ್ರಸಿ ನಿಂತಿರೋದನ್ನು ಇದ್ರ ಮೇಲೆ, ಯಾವುದು ಈ ಇಲೆಕ್ಷನ್ ಕಮಿಷನ್ ಮೇಲೆ. ಇಲೆಕ್ಷನ್ ಕಮಿಷನ್ ಇವತ್ತು ಏನಪ್ಪ ಒಂದು ಸೈಡ್ ಇಡೋದಾಗ ಅವು ಇವತ್ತು ನೋಡ್ರಿ, ಅವ ಇವತ್ತು 79 ಸೀಟ್ಗಳು 79 ಏನಾದರೂ ಈ ಒಂದು ಇಂಡಿಯಾ ಗಡ್ಬಂದು ಸಿಕ್ಕಿತ್ತಪ್ಪ ಅಂತಂದ್ರೆ ಇವತ್ತು ಅವ್ರು ಸರ್ಕಾರ ರಚನೆ ಮಾಡ್ತಿದ್ರು. ಇವತ್ತು ಅಂದ್ರೆ ಇದು ಅರ್ಥ ಮಾಡಿಕೊಂಡು ಈ ಡೆವಲಪ್ಮೆಂಟ್ ನೋಡಿಕೊಂಡು ಆ ಸಂದರ್ಭದಲ್ಲೇ ಈ ಒಂದು ಆಡಳಿತ ಪಕ್ಷ ಇವತ್ತು ಬಿ ಜೆ ಪಿ ಅದ ಹಿಂದೂ ಕಾಂಗ್ರೆಸ್ ಇದನ್ನು ಮಾಡಿದ್ರು ಇಲ್ಲ ಅಂತಲ್ಲ, ಈಗ ನಾವು ಏನಾದರೂ ಕೇಳಿಕ್ ಹೋದ್ರೆ ಹಿಂದೆ ಅವ್ರು ಮಾಡಿದಾರಲ್ರಿ ಅಂತ ಹೇಳ್ತಾರೆ. ನಾವು ಅವ್ರಿಗೆ ಓಟಾಗಿ ತಂದಿದ್ದೀವಪ್ಪ ಅಂದ್ರೆ ನೀವು ಅವ್ರಂಗೆ ಮಾಡೋದಿಲ್ಲ ಅಂತ ನಮ್ಗೆ ಆಶ್ವಾಸನೆ ಕೊಟ್ಟಿದ್ರಿ. ನಮಗೆಲ್ಲ ನೌಕರಿ ಕೊಡ್ತೀವಿ, ನಾವು ಭ್ರಷ್ಟಾಚಾರ ಓಡಿಸ್ತೀವಿ, ಏನೆಲ್ಲ ಆಶ್ವಾಸನೆ ಕೊಟ್ಟಿದ್ರೆ ನಾವು ನಿಮ್ಗೆ ಓಟ್ ಹಾಕಿದ್ದಪ್ಪ. ಇದೆಲ್ಲ ಕೂಡ ಯಾರಿಗೆ ಮೋಸ ಆಗಿದ್ದಂದ್ರೆ ಜನಸಾಮಾನ್ಯರಿಗೆ ಮೋಸ ಆಗಿರ್ತದೆ. ಅವ್ರಿಗೇನು ಮೋಸ ಇಲ್ಲ, ಅಧಿಕಾರ ಹೋದ್ರಿಂದಲ್ಲ ಈಗ ಗಳಿಸ್ಕೊಂಡಿದ್ದಾರೆ ಸಾಕಷ್ಟು. ಒಬ್ಬ MLA ಅಥವಾ MP ಒಂದು 5 ವರ್ಷದ ಏನೋ ಪಿರಿಯಡ್ ಮಾಡಿದ್ರೆ ಮುಂದಿನ ಒಂದು 10 ಜನರೇಷನ್ಗೆ ಬೇಕಾಗುವಷ್ಟು ಅವರು ಗಳಿಸಿ ಹೋಗಿರ್ತಾರೆ. ಹೀಗಾಗಿ ಈಗೇನು ನಡೆದಲ್ಲ ಇದು, ಇದೊಂದು ಏನಪ್ಪ ಅಂತಂದ್ರೆ ಸುಮ್ಮನೆ ಏನಪ್ಪ ಅವ್ರ ಪ್ರಭಾವಿ ಆಗಬಾರ್ದು, ಇವ್ರ ಪ್ರಭಾವಿ ಆಗ್ಬಾರ್ದು. ಈಗ ಸಪೋಸ್ ಏನಾದರೂ BJP ಪ್ರಭಾವಿ ಹಾಕೊಂಡ್ರು ಎಫೆಕ್ಟ್ ಆದರೂ ಕಾಂಗ್ರೆಸ್ ಒಂದಿಷ್ಟು ವೀಕ್ ಆದ್ರಪ್ಪ ಅಂದ್ರೆ ಸರಳವಾಗಿ ಇಡೀನ ಕಳಿಸಿಬಿಡ್ತಾರೆ ಮೇಲೆ ಮೋದಿಯವರು. ಎನ್ಕ್ವೈರಿ ಮಾಡಿಬಿಡಪ್ಪ ಆಗಿ ಹೋಗ್ಬಿಟ್ಟಿದ್ರು ಅಂತಾರೆ ಅದ್ರ ಭಯ ಕಾಂಗ್ರೆಸ್ಸಿಗರಿಗೆ. ಮತ್ತು ಕಾಂಗ್ರೆಸ್ಸಿಗೆ ಏನದಪ್ಪ ಅಂತಂದ್ರೆ ಅದಕ್ಕಾಗಿ ಇದು ಬಿಡುವಾಗಿಲ್ಲಪ್ಪ, ಅವ್ರಿಗೂ ಏನಾದರೂ ಎಲ್ಲ ತೆಗೀನು ನೀವು ಇಡೀ ಹಾಕೋರಿದ್ದಾರೆ ನಮಗೂ ಹಾಕ್ರಿ ಅವ್ರಿಗೂ ಹಾಕ್ರಿ ಅಂತ ಅವ್ರು ಮಾಡ್ತಾ ಇದ್ದಾರೆ. ಒಂದು ಸ್ವಲ್ಪ ಎಲ್ಲೋ ಒಂದ್ ಕಡೆ ಲೆಕ್ಕಕ್ಕಿದೆ ಮಾಡಬಹುದೇನೋ, ಮಾಡೋಂಗಿದ್ರೆ ಎರಡೂ ಪಕ್ಷದ ನಾಯಕರ ಮೇಲೆ ಅಥವಾ ಭ್ರಷ್ಟಾಚಾರಿಗಳ ಮೇಲೆ ನೀವು ರೈಡ್ ಹಾಕ್ಸಿ ಅಥವಾ ದಾಳಿನ ನಡೆಸಿ ಅನ್ನುವಂಥದ್ದು. ಆದ್ರೆ ಇವಾಗ ಕರ್ನಾಟಕದ ವಿಚಾರಕ್ಕೆ ವಾಪಸ್ ಬರೋ ಹಾಕಿದ್ರೆ ಕಾಂಗ್ರೆಸ್ನಲ್ಲಿ ಮತ್ತಷ್ಟು ಹಗರಣಗಳು ಆಚೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ಇದೇ ಕಾರಣಕ್ಕಾಗಿ ಹಲವಾರು ಜನ ಸಚಿವರನ್ನ ಬದಲಾಯಿಸುವ ಯೋಚನೆಯಲ್ಲಿದೆ ಸರ್ಕಾರ. ಸಚಿವ ಸಂಪುಟ ಇವಾಗ ಏನು ಆಲ್ರೆಡಿ ಇದ್ದಾರೆ, ಆ ಸಚಿವ ಸಂಪುಟದಲ್ಲಿರುವಂತಹ ಸರಿಸುಮಾರು 7-8 ಜನ ಸಚಿವರನ್ನ ಆಚೆ ತೆಗೆದು ಹೊಸಬರಿಗೆ ಆ ಅವಕಾಶವನ್ನು ಕೊಡ್ತಾರೆ, ಜಾಗವನ್ನು ಕೊಡ್ತಾರೆ ಅನ್ನುವಂತಹ ಸುದ್ದಿಗಳು ಬರ್ತಾ ಇದೆ. ಹಾಗಾದ್ರೆ
ನಿಜಕ್ಕೂ ಭ್ರಷ್ಟಾಚಾರ ಹೆಚ್ಚಿದೆ ಅಂತ ಸಿದ್ದರಾಮಯ್ಯವರಿಗೂ ಗೊತ್ತಿದ್ಯಾ? ಇಲ್ಲ, ಇದು ಗೊತ್ತಿದೆಯಾ ಪ್ರಶ್ನೆ ಇಲ್ಲ, ಎಲ್ಲರಿಗೂ ಗೊತ್ತೇ ಇದೆ. ಗೊತ್ತಿದೆಯಾ, ನಾವು ಸುಮ್ಮನೆ ಪ್ರಶ್ನೆ ಸಮಾಧಾನ ಮಾಡ್ಕೊಳ್ಳೋದು ಅಷ್ಟೇ. ಪ್ರತಿಯೊಬ್ಬ ರಾಜಕಾರಣಿಗೆ ಅದರಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಿಗೆ ಗೊತ್ತಿಲ್ಲ ಅಂತಂದ್ರೆ ಯಾರಾದರೂ ಮೂರ್ಖರು ನಗಬೇಕಷ್ಟೇ, ಮತ್ತೇನಿಲ್ಲ.